ಮುಂದಿನ ಸುದ್ದಿ ಉದ್ಯಮಿಗಳಿಗೆ 106 ಕೋಟಿ ರೂಪಾಯಿ ವಂಚಿಸಿದ ಆರೋಪದ ಮೇಲೆ ಜೈಲು ಸೇರಿರುವ ಸುಖೇಶ್ ಚಂದ್ರಶೇಖರ್ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿ ಆಗ್ತಿದ್ದಾರೆ. ಇದನ್ನ ಜೊತೆ ನಂಟು ಹೊಂದಿದ ಕಾರಣಕ್ಕೆ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ರು. ಹಲವು ಬಾರಿ ಅವರು ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಅಧಿಕಾರಿಗಳಿಂದ ವಿಚಾರಣೆಗೊಳಗಾಗಿದ್ರು. ಜೈಲು ಪಾಲಾದರೂ ಕೂಡ ಸುಖೇಶ್ ಚಂದ್ರಶೇಖರ್ಗೆ ಜಾಕ್ವೆಲಿನ್ ಫರ್ನಾಂಡಿಸ್ ಮೇಲೆ ಇರುವ ಪ್ರೀತಿ ಕಡಿಮೆ ಆಗಿಲ್ಲ. ಪದೇ ಪದೇ ತನ್ನ ಪ್ರೇಯಸಿಗೆ ಪತ್ರ ಬರೀತಿದ್ದಾನೆ. ಆಗಸ್ಟ್ 11 ಜಾಕ್ವೆಲಿನ್ ಫರ್ನಾಂಡಿಸ್ ಅವರ ಹುಟ್ಟುಹಬ್ಬ. ಆ ಪ್ರಯುಕ್ತ ಕೈ ಬರಹದಲ್ಲೇ ಪ್ರೇಮ ಪತ್ರ ಬರೆದು ಕಳಿಸಿದ್ದಾನೆ ಸುಖೇಶ್ ಚಂದ್ರಶೇಖರ್. ಸೋಷಿಯಲ್ ಮೀಡಿಯಾದಲ್ಲಿ ಈ ಪತ್ರ ವೈರಲ್ ಆಗಿದೆ. ಸುಖೇಶ್ ಚಂದ್ರಶೇಖರ್ ಮತ್ತು ಜಾಕ್ವೆಲಿನ್ ಫರ್ನಾಂಡಿಸ್ ಅವರು ಆಪ್ತವಾಗಿದ್ದರು ಎಂಬುದಕ್ಕೆ ಕೆಲವು ಫೋಟೋಗಳೇ ಸಾಕ್ಷಿ ಒದಗಿಸಿವೆ. ಜೈಲಿನಿಂದ ಬಂದ ಬಳಿಕ ಮತ್ತೆ ಜಾಕ್ವೆಲಿನ್ ಫರ್ನಾಂಡಿಸ್ ಜೊತೆ ಕಾಲ ಕಳೆಯಲು ಸುಖೇಶ್ ತೀರ್ಮಾನಿಸಿದ್ದಾನೆ. ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಲುವಾಗಿ ಪತ್ರದಲ್ಲಿ ಪದಗಳ ಜೊತೆ ಚಿತ್ರವನ್ನು ಬರೆದು ಕಳಿಸಿದ್ದಾನೆ. ಈ ಮೊದಲು ಕೂಡ ಆತ ಪತ್ರ ಬರೆದು ಸುದ್ದಿಯಾಗಿದ್ದ. ಶೀಘ್ರದಲ್ಲೇ ಎಲ್ಲ ತೊಂದರೆಗಳು ಮುಗಿಯುತ್ತೆ, ಆದಷ್ಟು ಬೇಗ ಜೊತೆ ಆಗ್ತೀವಿ ಅಂತ ಸುಖೇಶ್ ಜಾಕ್ವೆಲಿನ್ಗೆ ಪತ್ರವನ್ನು ಬರೆದಿದ್ದಾರೆ. ಪೆನ್ನೆಲ್ಲ ಕೂತ್ಕೊಂಡು ಚಿಕ್ಕ ಮಕ್ಕಳು ಥರ ಜೈಲಲ್ಲಿ ಕೂತ್ಕೊಂಡು. ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಸಾಕಷ್ಟು ಸುದ್ದಿಗಳನ್ನು ಎಸ್ಪೆಷಲಿ ಕೆಂಪಣ್ಣ ಅವರ ಕ್ಲೀನ್ ಚಿಟ್ ಸರ್ಕಾರಕ್ಕೆ, ಮತ್ತೊಂದು ಕಡೆ ಲೋಕಸಭೆಯಲ್ಲಿ ಮಂಡನೆ ಆಗಿರುವಂಥ 3 ಮಸೂದೆಗಳು ಹೆಣ್ಣು ಮಕ್ಕಳ ವಿರುದ್ಧದ ದೌರ್ಜನ್ಯದ ವಿರುದ್ಧ ಸಾಕಷ್ಟು ಸುದ್ದಿಗಳನ್ನ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ನಾವೀಗ ಹೊರಡುವಂಥ ಸಮಯ. ಧನ್ಯವಾದಗಳು ವೀಕ್ಷಕರೇ. ಕರ್ನಾಟಕ TV ಕನ್ನಡಿಗರ ಧ್ವನಿ.